ನಿಮ್ಮ ಎಕ್ಸ್ಪೀರಿಯನ್ಸ್? ನೀವು ಸ್ಟೇಟ್ ಲೆವೆಲ್ ಸ್ವಿಮ್ಮರ್ ಹಾಗಾದ್ರೆ ಕೇರಳ ಎಲ್ಲ ಹೋದ್ರೆ ಸ್ಟೇಟ್ ಲೆವೆಲ್? ಆಕ್ಚುಲಿ ಈ ವಿಷಯ ನನಗೆ ಹೇಳಿದ್ರು ಬುಡಾಪ್ ಸೆಟ್ ಹಂಗೇರಿ, ಆಮೇಲೆ ನಾವು ಕೆಂಗೇರಿಯಲ್ಲಿ ಮಾಡಿದ್ವಿ. ಬಟ್ ವಾಟ್ ಎವರ್, ಎಲ್ಲೇ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಅದೊಂದು ನಾನು ಹೇಳಲೇಬೇಕು. ಅಂಡ್ ಫಸ್ಟ್ ಆಫ್ ಆಲ್ ಕೃಷ್ಣ ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್. ಅವರು ಯಾವ ಇವೆಂಟ್ಗೆ ಹೋಗ್ತಿಲ್ಲ, ತೀರಾ ಡೆಡಿಕೇಟೆಡ್ ಆಗಿ ಸ್ಟ್ರಿಕ್ಟ್ ಡಯಟ್ ಅಲ್ಲಿ ತುಂಬಾ ಡೆಡಿಕೇಟೆಡ್ ಆಗಿ ಜಿಮ್ ಮಾಡ್ತಾ ಇದಾರೆ, ವರ್ಕೌಟ್ ಎಲ್ಲ ಮಾಡ್ತಾ ಇದಾರೆ. ಅಂಡ್ ಥ್ಯಾಂಕ್ ಯು ವೆರಿ ಮಚ್, ನೀವು ಈ ನಿಮ್ಮ ಶೆಡ್ಯೂಲ್ ಇಂದ ಟೈಮ್ ತಗೊಂಡು ನಮ್ಮ ತಂಡಕ್ಕೆ ಬಂದು ಸಪೋರ್ಟ್ ಮಾಡಿರೋದಕ್ಕೆ. ಇಟ್ ರಿಯಲಿ ಮೀನ್ಸ್ ಅ ಲಾಟ್. ಆಬ್ವಿಯಸ್ಲಿ ನೀವು ಬರಲೇಬೇಕು ಇಲ್ಲ ನಮಗೋಸ್ಕರ, ಬಟ್ ಸ್ಟಿಲ್ ನೀವು ಟೈಮ್ ತಗೊಂಡು ಬಂದಿರೋದು ನಮ್ಮ ತಂಡಕ್ಕೆ ನಿಜವಾಗ್ಲೂ ಒಂದು ದೊಡ್ಡ ಎನರ್ಜಿ ಕೊಟ್ಟಿದೆ. ಅಂಡ್ ಎಲ್ಲ ಪತ್ರಕರ್ತ ಮಿತ್ರರಿಗೆ ಥ್ಯಾಂಕ್ ಯು ವೆರಿ ಮಚ್ ಬಂದಿರೋದಕ್ಕೆ. ಅಂಡ್ ನಾನು ಲೇಟ್ ಆಗಿ ಬಂದಿರೋದಕ್ಕೆ ಎಲ್ಲರಲ್ಲೂ ಕ್ಷಮೆಯನ್ನು ಯಾಚಿಸ್ತಿದ್ದೀನಿ. ಸಾಂಗ್ ಬಗ್ಗೆ ಹೇಳಬೇಕು ಅಂದ್ರೆ ಕದ್ದು ಕದ್ದು ಕೊಡು, ಫೆಬ್ರವರಿ 23ಕ್ಕೆ ನಮ್ಮ ಸಿನಿಮಾ ರಿಲೀಸು, 23 ವರ್ಷದ ಹಿಂದೆ ನೀವು ಈ ಸಾಂಗ್ ಮಾಡಿದ್ರೆ ನನ್ನ ಶಾಕ್ ಆಯ್ತು. ಆಕ್ಚುಲಿ ಇದು ದೊಡ್ಡ ಇನ್ಫಾರ್ಮೇಶನ್, ನೀವು ಎಲ್ಲ ನೀವು ತುಂಬಾ ನಿಮ್ಮೊಳಗೆ ತುಂಬಾ ಸೀಕ್ರೆಟ್ ಗಳನ್ನ ಇಟ್ಕೊಂಡು ಹೋಗಿದ್ದೀರಾ. ಇನ್ನೇನೆಲ್ಲ ಸೀಕ್ರೆಟ್ ಇದೆ ಹೇಳಿ, ಇದು ರಿಯಲ್ ಲವ್ ಸ್ಟೋರಿನ ನಿಮ್ದು? ರಾಶ ಇರ್ಬೋದು, ಇರ್ಬೋದು ಪ್ರೊಡ್ಯೂಸರ್ ಇರ್ಬೋದು ಅಥವಾ ಡೈರೆಕ್ಟರ್ ಇರ್ಬೋದು. ನಿಜವಾಗ್ಲೂ ಇಬ್ರ ಬಗ್ಗೆ ಹೇಳ್ತೀನಿ ನಾನು, ನವೀನ್ ಸ್ಕ್ವೇರ್ ಅಂತ ಮಿಲನ್ ಅವರು ಯಾವಾಗ್ಲೂ ಇವ್ರನ್ನ ಕರೀತಾರೆ, ನಿರ್ಮಾಪಕರು ನವೀನ್ ಸರ್ ತುಂಬಾ ಪ್ಯಾಷನೇಟ್ ಪ್ರೊಡ್ಯೂಸರ್ ಅವರು. ಇಂಥ ಒಳ್ಳೆ ಒಳ್ಳೆ ಕಂಟೆಂಟ್ ಇರುವಂತ ಸದಬುರುಚಿಯ ಚಿತ್ರವನ್ನೇ ಮಾಡಬೇಕು ಅನ್ನೋದು ಅವರ ಇಂಟೆನ್ಷನ್. ಇನ್ನಷ್ಟು ಸಿನಿಮಾಗಳನ್ನ ಅವರು ಮಾಡಬೇಕು ಅನ್ನೋದು ನನ್ನ ಆಸೆ. ಅದೇ ರೀತಿ ನವೀನ್ ದ್ವಾರಕನಾಥ್ ಅವರು ಐಟಿ ಬ್ಯಾಕ್ ಡ್ರಾಪ್ ಇಂದ ಬಂದಿರೋದ್ರಿಂದ ಅವ್ರ ಜೊತೆ ಕೆಲಸ ಮಾಡುವಂತ ಒಂದರ ಟೈಪೇ ತುಂಬಾ ಬೇರೆ ಇತ್ತು. ನನ್ನ ಫಸ್ಟ್ ಶೆಡ್ಯೂಲ್ ನಂಗೆ ಈಗಲೂ ನೆನಪಿದೆ, ಅವರು 15 ನಿಮಿಷ ಈ ಸೀನು, 5 ನಿಮಿಷ ಬ್ರೇಕು, 15 ನಿಮಿಷ ಆದ್ಮೇಲೆ ಈ ಶಾರ್ಟ್, ಅಂತರ ಆತರ ಪೂರ್ತಿ ದಿನದ ಒಂದು ಶೆಡ್ಯೂಲ್ ಹಾಕಿದ್ರು. ಅದು ನನಗೆ ತೀರಾ ಒಂಥರ ತುಂಬಾ ಡಿಫ್ರೆಂಟ್ ಅಂತ ಅನ್ಸ್ತು. ಪೂರ್ತಿ ಸಿನಿಮಾ ನಾವು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿ ಶೂಟ್ ಮಾಡಿದ್ವಿ. ಈ ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ನಕುಲ್ ಸರ್ ಅವರ ವಾಯ್ಸ್, ನಾನು ನನಗೆ ನಿನ್ನೆ ಕಳಿಸಿದ್ರು ಸಾಂಗ್, ನಿನ್ನೆಯಿಂದ ನನ್ನ ಕಾರಲ್ಲಿ ಇದೇ ಸಾಂಗ್ ಓಡ್ತಾ ಇದೆ. ಡ್ರೈವ್